ನಮಸ್ಕಾರ. ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತ ಮೂಲದ 10 ವರ್ಷದ ಬಾಲಕಿಯ ಟ್ಯಾಲೆಂಟ್ಗೆ ಅಮೆರಿಕ ಜನ ಫುಲ್ಫಿದ್ ಆಗ್ಬಿಟ್ಟಿದ್ದಾರೆ. ಹೌದು, ಅಮೆರಿಕನ್ಸ್ ಗಾಟ್ ಟ್ಯಾಲೆಂಟ್ ಅನ್ನೋ ಜನಪ್ರಿಯ ಕಾರ್ಯಕ್ರಮದಲ್ಲಿ ಬಾಲಕಿ ಮಾಯಾ ನೀಲ್ಕಂಠನ್ ಅವರ ಅದ್ಭುತ ಪ್ರದರ್ಶನದ ಮೂಲಕ ಭಾರತಕ್ಕೆ ಹೆಮ್ಮೆ ತಂದಿದ್ದಾರೆ. ಗಿಟಾರ್ ಪ್ರತಿಭೆ ಹೊಂದಿರೋ ಮಾಯಾ ನೀಲ್ಕಂಠನ್ ಎಂಬುವರು ಅಮೆರಿಕನ್ಸ್ ಗಾಟ್ ಟ್ಯಾಲೆಂಟ್ ಶೋಗೆ ಹೋಗಿದ್ರು. ಮಾಯಾ ನೀಲ್ಕಂಠನ್ ಭಾರತೀಯ ಕ್ಲಾಸಿಕಲ್ ಮತ್ತು ಪಾಪ್ ಫ್ಯಾಷನ್ ಮಾಡಿದ ನೋಟನ್ನ ಗಿಟಾರ್ನಲ್ಲಿ ನುಡಿಸಿದ್ದಾರೆ. ಗಿಟಾರ್ ನುಡಿಸೋದನ್ನ ಕಂಡ ಪ್ರೇಕ್ಷಕರು ಶಿಳ್ಳೆ ಹೊಡೆಯುತ್ತಾ ಕುಣಿದುಕ್ಕು ಪಳಿಸಿದ್ದಾರೆ. ಜೊತೆಗೆ ಮಾಯಾ ನೀಲ್ಕಂಠನ್ ರಾಕ್ ಸಂಗೀತ ಕೇಳಿ ಜಡ್ಜ್ಗಳು ಮೂಕವಿಸ್ಮಿತರಾಗಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಿಂದಾನೆ ಸಂಗೀತದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ ನೀಲ್ಕಂಠನ್ ಥ್ರಾಶ್ ಮೆಟಲ್ ಟೂಲ್ ಹಾಡುಗಳು ಮತ್ತು ಭಾರತೀಯ ಶಾಸ್ತ್ರೀಯ ಕರ್ನಾಟಕ ಸಂಗೀತವನ್ನು ನುಡಿಸ್ತಾಳೆ. ಹಲವಾರು ಸಂದರ್ಭಗಳಲ್ಲಿ ನೇರ ಪ್ರದರ್ಶನ ಕೂಡ ನೀಡಿದ್ದಾಳೆ. ಕೇವಲ 5 ವರ್ಷದವಳಿದ್ದಾಗ ಈಕೆ ಗಿಟಾರ್ ಅನ್ನ ಆಟಿಕೆಯಾಗಿ ನುಡಿಸುತ್ತಾ ಮನೆಯಲ್ಲಿ ನೃತ್ಯ ಮಾಡ್ತಿದ್ಲಂತೆ. ಇದೇ ಆಸಕ್ತಿ ಆಕೆಯನ್ನ ನುರಿತ ಗಿಟಾರ್ ವಾದಕರಾಗಲು ಅವಳನ್ನು ಪ್ರೇರೇಪಿಸಿದೆ. ಕೆಪಾಪ್ ಹಾಡು ಕೇಳಿದ ಅಪರಾಧಕ್ಕೆ ಉತ್ತರ ಕೊರಿಯಾದಲ್ಲಿ ಸಾರ್ವಜನಿಕವಾಗಿ 22 ವರ್ಷದ ಯುವಕನ ಶಿರಚ್ಛೇದ ಮಾಡಲಾಗಿದೆ ಅಂತ ದಕ್ಷಿಣ ಕೊರಿಯಾದ ಏಕೀಕರಣ ಸಚಿವಾಲಯ ಬಿಡುಗಡೆಗೊಳಿಸಿದಂಥ ಮಾನವ ಹಕ್ಕುಗಳ ವರದಿಯಲ್ಲಿ ಹೇಳಿದೆ. ವರದಿ ಪ್ರಕಾರ ದಕ್ಷಿಣ ಹ್ಯಾಂಗ್ವೆ ಪ್ರಾಂತ್ಯದ ಯುವಕನೊಬ್ಬ 70 ಕೊರಿಯನ್ ಹಾಡುಗಳು 3 ಸಿನಿಮಾ ನೋಡಿದ್ದು ಅದನ್ನ ಶೇರ್ ಮಾಡಿದ್ದಕ್ಕಾಗಿ 2022ರಲ್ಲಿ ಉತ್ತರ ಕೊರಿಯಾ ಆಡಳಿತ ಆತನ ಶಿರಚ್ಛೇದ ಮಾಡಿರೋ ಬಗ್ಗೆ ಇದೀಗ ವರದಿಯಾಗಿದೆ. ಇನ್ನು ಉತ್ತರ ಕೊರಿಯಾದಲ್ಲಿ 2020ರಲ್ಲಿ ಜಾರಿಗೆ ತರಲಾದ ಪ್ರತಿಗಾಮಿ ಸಿದ್ಧಾಂತ ಮತ್ತು ಸಂಸ್ಕೃತಿ ಕಾನೂನನ್ನು ಯುವಕ ಉಲ್ಲಂಘಿಸಿದ್ದಾನೆ ಅಂತ ಈ ಶಿಕ್ಷೆಯನ್ನು ನೀಡಲಾಗಿದೆ. ಈ ಕಾನೂನಿನ ಪ್ರಕಾರ ದಕ್ಷಿಣ ಕೊರಿಯಾದ ಪಾಪ್ ಸಂಸ್ಕೃತಿಯನ್ನು ಉತ್ತರ ಕೊರಿಯಾ ನಿರ್ಬಂಧಿಸಿದೆ. ಉತ್ತರ ಕೊರಿಯಾದ ಜನರು ತಮಗೆ ಇಷ್ಟವಾದ ಹಾಡು ಮೂವಿಗಳನ್ನು ನೋಡೋ ಹಾಗಿಲ್ಲ ಅಂತಂದರೆ ಅಲ್ಲಿನ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಇದು ಎತ್ತಿಡಿಯುತ್ತೆ. ವರ್ಷಾಂತ್ಯದಲ್ಲಿ ಅಮೆರಿಕಾದಲ್ಲಿ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಜೋ ಬೈಡನ್ ಕಣದಲ್ಲಿ ಇರುವ ಬಗ್ಗೆ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಬೈಡನ್ ಆರೋಗ್ಯ ಸ್ಥಿತಿಯ ಬಗ್ಗೆ ಶ್ವೇತಭವನದಿಂದಲೇ ಆತಂಕದ ಅಭಿಪ್ರಾಯಗಳು ವ್ಯಕ್ತವಾಗಿದೆ. 81 ವರ್ಷದ ಬೈಡನ್ ನಿರಂತರವಾಗಿ ಹೆಚ್ಚಿನ ಸಮಯದವರೆಗೆ ಕೆಲಸ ಮಾಡಿದರೆ ಆಯಾಸ ಆಗತ್ತೆ, ಜೊತೆಗೆ ಮಾತನಾಡೋಕ್ಕೂ ಕೂಡ ಅವರು ತಡವರಿಸ್ತಾರೆ ಅಂತ ಶ್ವೇತಭವನದ ಮೂಲಗಳು ತಿಳಿಸಿದೆ. ಹೀಗಾಗಿ ಈ ಬಾರಿ ಬೈಡನ್ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಸಮಯದಲ್ಲಿ ಅಭ್ಯರ್ಥಿಗಳನ್ನ ಟಿವಿ ಪರದೆ ಮುಂದೆ ನಿಲ್ಲಿಸಿ ಮುಖಾಮುಖಿ ಚರ್ಚೆಗೆ ಬಿಡೋದು ಸಂಪ್ರದಾಯ. ಅದೇ ರೀತಿ ಇದೀಗ ಅಮೆರಿಕ ಅಧ್ಯಕ್ಷ ಬೈಡನ್ ಮತ್ತು ಟ್ರಂಪ್ ನಡುವೆ ಮಾತಿನ ಫೈಟಿಂಗ್ ನಡೆದಿದ್ದು ಇಬ್ಬರ ಮಾತುಕತೆ ಫುಲ್ ವೈರಲ್ ಆಗ್ತಾ ಇದೆ. 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗೋ ಹುಮ್ಮಸ್ಸು ಹೊಂದಿರುವ ಡೊನಾಲ್ಡ್ ಟ್ರಂಪ್ ಇದೀಗ ಬೈಡನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೈಡನ್ ಮತ್ತು ಟ್ರಂಪ್ ಅಮೆರಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಅಧೋಗತಿ, ಗಡಿ ವಿವಾದ ಸೇರಿದಂತೆ ವಿದೇಶಾಂಗ ನೀತಿ, ಗರ್ಭಪಾತ ಕುರಿತಾದ ಕಾನೂನು, ರಾಷ್ಟ್ರೀಯ ಭದ್ರತೆ ಬಗ್ಗೆ ಭರ್ಜರಿ ಮಾತಿನ ತಿಕ್ಕಾಟ ನಡೆಸಿದ್ರು. ಹಾಗೆ ಈ ವಿಚಾರದಲ್ಲಿ ಬೈಡನ್ ಆಡಳಿತದ ಬಗ್ಗೆ ಟ್ರಂಪ್ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಬೈಡನ್ ಕೂಡ ಟ್ರಂಪ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ. ಒಂದು ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ನಡುವಿನ ಮಾತು ಕೈಮೀರಿ ಹೋಗಿತ್ತು. ಅಲ್ಲದೆ ಇಬ್ಬರು ಒಬ್ಬರನ್ನೊಬ್ಬರು ವೈಯಕ್ತಿಕವಾಗಿ ಟೀಕೆ ಮಾಡಿ ಬೈದಾಡಿದ್ರು. ಇಬ್ಬರು ಪರಸ್ಪರರನ್ನ ಸುಳ್ಳುಗಾರ ಮತ್ತು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ ಅಧ್ಯಕ್ಷ ಅಂತ ಆರೋಪ ಮಾಡಿದ್ದಾರೆ. ಒಟ್ಟಾರೆ 90 ನಿಮಿಷ ನಡೆದ ಇಂತಹ ಈ ಚರ್ಚೆ ಅಮೆರಿಕದ ಮತದಾರರ ಮೇಲೆ ಒಂದಿಷ್ಟು ಅಂಶಗಳು ಮತ್ತು ವಿಚಾರಗಳು ಬದಲಾಗೋಕೆ ಪ್ರಭಾವ ಬೀರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ಈ ಚರ್ಚೆಯಲ್ಲಿ ಮಾತನಾಡಿದ ವಿಷಯಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ತಾಪಮಾನ ಏರಿಕೆಯಿಂದಾಗಿ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರ ಮೇಣದ ಪ್ರತಿಮೆಯೇ ಕರಗೋಗಿದೆ. ಇಲ್ಲಿನ ಶಾಲೆಯೊಂದರ ಆವರಣದಲ್ಲಿ ನಿರ್ಮಿಸಲಾಗಿದ್ದ 6 ಅಡಿ ಎತ್ತರದ ಲಿಂಕನ್ ಪ್ರತಿಮೆ ಕರಗಿದ್ದು ಮೀಮ್ಸ್ಗಳಿಗೆ ಆಹಾರವಾಗಿದೆ. ಪ್ರತಿಮೆ ಕರಗಿ ಬೇರೆಯದೇ ಆಕಾರ ಪಡೆದಿದ್ದು ಲಿಂಕನ್ ತಲೆಭಾಗ ಸಂಪೂರ್ಣವಾಗಿ ಕರಗಿ ಹೋಗಿದೆ ಅಂತ ವರದಿಗಳು ತಿಳಿಸಿದೆ. ಈ ಪ್ರತಿಮೆ ನಿರ್ಮಿಸಿರುವ ಸ್ಯಾಂಡಿ ಮಿಲಿಯಮ್ಸ್ ಈ ಕುರಿತು ಮಾಹಿತಿಯನ್ನು ನೀಡಿದ್ದು 60 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ತಾಳ್ಕೊಳ್ಳುವಂತೆ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೆವು. ಆದರೆ ವಾಷಿಂಗ್ಟನ್ನಲ್ಲಿ ಇಷ್ಟು ತಾಪಮಾನ ದಾಖಲಾಗಿಲ್ಲ. ಕಳೆದ ಕೆಲ ದಿನಗಳಿಂದ ವಾಷಿಂಗ್ಟನ್ನಲ್ಲಿ ತಾಪಮಾನ ಸುಮಾರು 37 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಬಾಲ್ಟಿಮೋರ್ನಲ್ಲಿ ಗರಿಷ್ಠ 37.77 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಏರಿಕೆಯಾಗಿದೆ ಅಂತ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕತಾರ್ ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಬಿನ್ ಜಸ್ಸಿನ್ ಅಲ್ ಥಾನಿ ಅವರನ್ನು ದೋಹಾದಲ್ಲಿ ಭೇಟಿ ಮಾಡಿದರು. ಭೇಟಿ ವೇಳೆ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚಿಸಿದರು ಎನ್ನಲಾಗಿದೆ. ಒಂದು ದಿನದ ಭೇಟಿಗಾಗಿ ಇಲ್ಲಿಗೆ ಆಗಮಿಸಿದ ಜೈಶಂಕರ್ ಅವರು ಶೇಖ್ ಮೊಹಮ್ಮದ್ ಅವರೊಂದಿಗೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜೈಶಂಕರ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಕತಾರ್ನ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಥಾನಿ ಅವರನ್ನ ಇಂದು ಮಧ್ಯಾಹ್ನ ದೋಹಾದಲ್ಲಿ ಭೇಟಿಯಾಗೋಕೆ ಸಂತೋಷವಾಗಿದೆ. ನಾವು ರಾಜಕೀಯ, ವ್ಯಾಪಾರ,
ಹೂಡಿಕೆ, ಇಂಧನ, ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳ ಮೇಲೆ ಕೇಂದ್ರೀಕರಿಸುವ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದೇವೆ. ಗಾಜಾ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದ್ದೇವೆ. ವಿದೇಶಾಂಗ ಸಚಿವರು ಭಾರತ ಕತಾರ್ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸಲು ನಾವು ಎದುರು ನೋಡ್ತಾ ಇದ್ದೇವೆ ಅಂತ, ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಮಾತುಕತೆಗಳನ್ನು ಮುಂದುವರಿಸುತ್ತೇವೆ ಅಂತ ಜೈಶಂಕರ್ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿದೇಶಿ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.